ಬೀಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರಿಗೆ ಶಿಫ್ಟ್ ಆಧಾರದ ಮೇಲೆ ಕೆಲಸವನ್ನ ಮಾಡಲು ಆದೇಶಿಸಬೇಕು. ವಾರದಲ್ಲಿ 3 ದಿವಸ ಕೆಲಸ ಮತ್ತು 3 ದಿವಸ ಅವರಿಗೆ ರಜೆಯನ್ನ ನೀಡಬೇಕು. ಸರ್ಕಾರ ನಿಗದಿತ ದರವನ್ನ ನಿಗದಿಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಕಚೇರಿಯ ಸಿಬ್ಬಂದಿ ಓರ್ವನಿಗೆ ಕೊರೋನಾ ದೃಢ. ಕೊರೋನಾ ಸೋಂಕು ತಗುಲಿದ ಪರಿಣಾಮವಾಗಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಸೀಲ್ ಡೌನ್. ಶೈಕ್ಷಣಿಕ ಜಿಲ್ಲೆಯಲ್ಲಿ ಆವರಿಸಿದ ಕೊರೋನಾ ಕಾವು. ದಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷಗಿರಿ ಒಲಿದು ಬಂತು. ಸವಾಲುಗಳ ವರ್ಷದಲ್ಲಿ ಶಾಸಕರಿಗೆ ಹರ್ಷ ನೀಡಿದ ರಾಜ ಹುಲಿ, ರಾಯಭಾಗ ಶಾಸಕನಿಗೆ ಒಲಿದು ಬಂದ ಭಾಗ್ಯ. ಸರ್ಕಾರದ ಆದೇಶದನ್ವಯ ಬಕ್ರೀದ್ ಹಬ್ಬ ಆಚರಿಸಿ. ಮುಸ್ಲಿಂ ಸಮುದಾಯದ ಜನತೆಗೆ ಕರೆ. ಖಾನಾಪುರ ಪಿಎಸ್ಐ ಯುಎಸ್ ಅವಟಿ ಹೇಳಿಕೆ. ಮಾಸ್ಕ್ ಧರಿಸದೆ ಹಾಯಾಗಿ ಓಡಾಡುತ್ತಿರುವ ಜನ, ಹೆಜ್ಜೆ ಹೆಜ್ಜೆಗೂ ಹೆಚ್ಚುತ್ತಿರುವ ಹೆಮ್ಮಾರಿ. ಅಥಣಿಯ ಸಾರ್ವಜನಿಕರಿಗೆ ಬಿಸಿ ಮುಟ್ಟಿಸಿದ ಆಫೀಸರ್. ಎಸ್ 9 ನ್ಯೂಸ್ ನ ಟಾಪ್ ನ್ಯೂಸ್ ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ಬೆಳಗಾವಿ ನಗರದಲ್ಲಿ ದಕ್ಷಿಣ ಮತ್ತು ಉತ್ತರ ವಿಭಾಗದಲ್ಲಿ ತುರ್ತು ಚಿಕಿತ್ಸೆಯನ್ನ ಹಾಗೂ ಇನ್ನುಳಿದ ಹಲವಾರು ರೋಗಗಳಿಂದ ಬಳಲುತ್ತಿದ್ದವರಿಗೆ ಚಿಕಿತ್ಸೆ ನೀಡಲು ಆದೇಶ ನೀಡಬೇಕೆಂದು ಮನವಿಯನ್ನ ಸಲ್ಲಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಕೊರೋನಾ ಮಹಾಮಾರಿ ವೈರಸ್ ಇರುವುದರಿಂದ ಹೃದಯ, ಮಲೇರಿಯಾ ಮತ್ತು ಮಧುಮೇಹ ರೋಗಗಳಿಗೆ ಹಾಗೂ ಇನ್ನಿತರ ರೋಗಗಳಿಂದ ಬಳಲುತ್ತಿರುವ ರೋಗಿಗಳು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲು ಖಾಸಗಿ ಆಸ್ಪತ್ರೆಗಳು ಸಹ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ರೋಗಿಗಳ ಸಲುವಾಗಿ ಬೆಳಗಾವಿಯ ನಗರದ ದಕ್ಷಿಣ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಮತ್ತು ಸರ್ಕಾರದಿಂದ ಚಿಕಿತ್ಸೆ ಕೊಡುವ ಕೇಂದ್ರವನ್ನ ನಿರ್ಮಾಣ ಮಾಡಿ ಚಿಕಿತ್ಸೆ ಕೊಡಿಸಬೇಕು. ನಂತರ ಆಸ್ಪತ್ರೆಯ ರೋಗಿಗಳಿಗೆ ಯಾವುದೇ ರೀತಿಯ ಅಡೆತಡೆಗಳನ್ನ ಮಾಡದೆ ಚಿಕಿತ್ಸೆಯನ್ನ ಕೊಡಲು ತಾವು ಆದೇಶಿಸಬೇಕು. ಹಾಗೆ ಬೀಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದವರ ಮೇಲೆ ಕೆಲವು ಜನರು ಬಾಳಿಕೆ ಮಾಡುತ್ತಿರುತ್ತಾರೆ. ಆದ್ದರಿಂದ ವೈದ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕು. ಹಾಗೆ ಬೀಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರಿಗೆ ಶಿಫ್ಟ್ ಆಧಾರದ ಮೇಲೆ ಕೆಲಸವನ್ನ ಮಾಡಲು ಆದೇಶಿಸಬೇಕೆಂದು ಸುರೇಂದ್ರ ಅನಗೋಲ್ಕರ್ ಒತ್ತಾಯವನ್ನ ಮಾಡಿದ್ದಾರೆ. ಅದರ ಸಂಬಂಧ ಈಗ ಬೆಳಗಾವಿ ಶಹರದಲ್ಲಿ ಬಹಳಷ್ಟು ಮಂದಿ ಕೋವಿಡ್ ಬಿಟ್ಟ ಬೇರೆ ರೋಗದಿಂದ ಬಹಳಷ್ಟು ಮಂದಿ ಸಾಯತಾರ್ರಿ. ಅವ್ರಿಗೆ ಉಚಿತ ಟೈಮ್ದಲ್ಲಿ ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಸಿಗಾಗ್ತಾ ಇರಲಿಲ್ಲ. ಕೋವಿಡ್ ಸಂಬಂಧ ಎಲ್ಲ ಹಾಸ್ಪಿಟಲ್ ಅವರ ಮೊದಲು ಕೋವಿಡ್ ಟೆಸ್ಟ್ ಮಾಡಿ ತೊಗೊಂಡ್ಬರ್ರಿ ಅಂತ ಕಳ್ಸಾತಾರ್ರಿ. ಅದರ ಸಂಬಂಧ ಹಾರ್ಟ್ ರಿಲೇಟೆಡ್ ಇರಲಿ ರೀ, ಇಲ್ಲಾಂದರೆ ಅಪೆಂಡಿಕ್ಸ್ ಈ ಥರದ ಏನು ಪೇಷಂಟ್ಸ್ ಅದ ಅವ್ರಿಗೆ ಬೇಕಿರೋ ಟೈಮ್ದಲ್ಲಿ ಟ್ರೀಟ್ಮೆಂಟ್ ಸಿಗಾಗ್ತಾ ಇರಲಿಲ್ಲ. ಅದರ ಸಂಬಂಧ ನಾವು ಡಿ ಸಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೇವೆ. ಅವ್ರ ಕಡೆಯಿಂದ ಬೆಳಗಾವಿ ಶಹರದಲ್ಲಿ ಎರಡು ಹಾಸ್ಪಿಟಲ್ ಅವರ ಆ ಥರದ ಪೇಷಂಟ್ ಸಂಬಂಧ ಇಡಬೇಕು. ಅಲ್ಲೇ ಗೌರ್ಮೆಂಟ್ ರೇಟ್ ಒಳಗೆ ಅವ್ರಿಗೆ ಸಹಾಯ ಆಗಬೇಕು ಮತ್ತು ಆ ಇಮಿಡಿಯೇಟ್ ಆ್ಯಕ್ಷನ್ ಆ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದ ಡಾಕ್ಟರ್ಸ್ ಕೊಡ್ಬೇಕು ರೀ. ಅದರ ಸಂಬಂಧ ಭಾಳಷ್ಟು ಮಂದಿ ರೋಡ್ ಮೇಲೆ ಸಾಯತಾವ್ರಿ. ಅದ ಎಲ್ಲ ನೋಡಿ ನಾವಿಲ್ಲೇ ಮನವಿ ಕೊಡೋಕೆ ಬಂದಿದ್ದೇವೆ. ಮತ್ತು ಇನ್ನೊಂದಂದರೆ ಬೆಳಗಾವಿ ಶಹರದಲ್ಲಿ ಏನು ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಕೋವಿಡ್ ಸಂಬಂಧ ಏನು ಹಾಸ್ಪಿಟಲ್ಸ್ಗೆ ಅಲೌ ಮಾಡಿದೈತ ಅಲ್ಲೇ ಅವ್ರ ಮನಸ್ಸಿನಿಂದ ಅವ್ರ ರೇಟ್ ಡಿಕ್ಲೇರ್ ಮಾಡಿದಾರೆ. ಕರೆ ಹೋದ ತಿಂಗಳ 23 ತಾರೀಕು 6ನೇ ತಿಂಗಳಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ. ಆ ಥರದಲ್ಲಿ ಅವ್ರು ಮ್ಯಾಕ್ಸಿಮಮ್ ಕೋವಿಡ್ ಪೇಷಂಟ್ ಸಂಬಂಧ ಪರ್ ಡೇ 5,000 ಚಾರ್ಜ್ ಮಾಡ್ಬೋದು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ ಪ್ರಕಾರ ಅವರು ಇಲ್ಲಿ ಚಾರ್ಜ್ ಮಾಡಬೇಕು ಮತ್ತು ಎಲ್ಲ ಮಂದಿಗೆ ಸಹಾಯ ಮಾಡಬೇಕು ಅಂತ ಇದು ಮಾಡತ್ತೆ. ಮತ್ತು ಅದರೊಳಗೆ ಗೌರ್ಮೆಂಟ್ ಕಡೆಯಿಂದ ಏನು ಈ ಥರದ ಏನು ಹಾಸ್ಪಿಟಲ್ ಅದಾವ ಅದರ ಮೇಲೆ ಮೇಲೆ ಕ್ರಮ ತಗೊಂಡ ಅವ್ರಿಗೆ ಕಠೋರ ಶಾಸನ ಮಾಡಿದಂದರೆ ಇದು ಮುಂದಗಡೆ ಆಗೋದಿಲ್ಲ. ಮಂದಿಗೆ ಈ ಥರದಲ್ಲಿ ಸಹಾಯ ಆಗ್ತೈತೆ ಅದ ಒಂದು ಮನವಿ ಕೊಡಕ್ಕೆ ಬಂದಿದ್ದೇವೆ. ಧನ್ಯವಾದ. ಈ ಸಂದರ್ಭದಲ್ಲಿ ಯೋಗೇಶ್ ಕಲಗಟ್ಟಿಗಿ, ಸುರೇಶ್ ಮತ್ತು ಶ್ಯಾಮ್, ಸಚಿನ್, ಅರ್ಜುನ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ. ರಾಜ್ಯದಲ್ಲಿ ದಿನಾಂಕ 26ರಂದು ಬಿಜೆಪಿ ಸರ್ಕಾರ 1 ವರ್ಷ ಜನರಿಗೆ ಪೂರೈಸಿ ಉತ್ತಮ ರೀತಿಯಲ್ಲಿ ಆಡಳಿತ ನೀಡಿ ಜನ ಮೆಚ್ಚುಗೆ ಗಳಿಸಿದ ಹಿನ್ನೆಲೆಯಲ್ಲಿ
ಗೋಕಕ್ನಲ್ಲಿ ಪ್ರತಿಯೊಂದು ಬೂತಿಗೆ 5 ಸಸಿಗಳನ್ನು ನೆಡುವುದರ ಮೂಲಕ ಆಚರಣೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಭೀಮಶ್ರೀ ಭರಮಣ್ಣ ಅವರು ಮಾತನಾಡಿ, ಗ್ರಾಮೀಣ ವಿಭಾಗದಲ್ಲಿ ಸಂಘಟನೆಗಳನ್ನು ಬೆಳೆಸುವಗೋಸ್ಕರ ನೆನಪಿನ ಸಲುವಾಗಿ ಸಸಿಗಳನ್ನು ನೆಡುತ್ತಿದ್ದೇವೆ. ಅದರ ಜೊತೆಯಲ್ಲಿ ಬಿಜೆಪಿ ಸರ್ಕಾರ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದೆ. ಇನ್ನು ಮುಂದೆಯೂ ಕೂಡ ಈಗಿನ ಸರ್ಕಾರ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲಿದೆ ಎಂದು ಗೋಕಾಕ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಭೀಮಶ್ರೀ ಭರಮಣ್ಣ ಅವರು ಎಸ್9 ಟಿವಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿಗೆ ನಮ್ಮ ಯಡಿಯೂರಪ್ಪನ ಸರ್ಕಾರದಲ್ಲಿ ಒಂದು ವರ್ಷ ಕಳೆದಿದೆ. ಇವತ್ತಿಗೆ ಅದರ ನೆನಪಿಗಾಗಿ ನಾವು ಅವತ್ತೊಂದು ಬೂತ್ ಮಟ್ಟದಲ್ಲಿ ಸುಮಾರು ಒಂದು ಬೂತಿಗೆ 5 ಗಿಡಗಳನ್ನು ನಡೆಸುವ ಮೂಲಕ ಸಂಭ್ರಮ ಆಚರಣೆ ಮಾಡಿದ್ವಿ. ನಮ್ಮ ನಗರದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಒಂದು ಬೂತಿಗೆ 5 ಗಿಡಗಳನ್ನು ಇವತ್ತೆಲ್ಲ ಬೂತಿಗೆ ತಲುಪುವಂತ ನಾವು ನಮ್ಮ ಸಂಗತಿ ಎಲ್ಲರೂ ಶೇರ್ ಮಾಡಿದ್ದೀವಿ. ನಾಳೆ ಬೆಳಿಗ್ಗೆ ಏನಾಗುತ್ತೆ ಗಿಡಗಳ ನಡೆಸುವ ಕಾರ್ಯಕ್ರಮ ಅದರ ಅಂಗವಾಗಿ ಇವತ್ತು ನಾವು ಎಲ್ಲ ಗಿಡಗಳು ಮುಚ್ಚಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ತುಂಬ ಪ್ರತಿಯೊಂದು ಬೂತಿಗೆ 5 ಗಿಡಗಳು ನಡೆಸ್ತವೆ. ನಮಸ್ಕಾರ, ಭಾರತೀಯ ಜನತಾ ಪಕ್ಷ ಗೋಕಾಕ್ ನಗರ ಘಟಕ. ನಿನ್ನೆಗೆ ಒಂದು ವರ್ಷ ನಮ್ಮದು ಭಾರತೀಯ ಜನತಾ ಪಕ್ಷ ಒಂದು ವರ್ಷದ ಆಡಳಿತ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿತು. ಆ ನಿಟ್ಟಿನಲ್ಲಿ ಗೋಕಾಕ್ ನಗರದ 31 ವಾರ್ಡ್ಗಳಿಗೆ 10 ಸಸಿ ನೀಡುವ ಮುಖಾಂತರ ನಾವು ಈ ವರ್ಷದ ಪೂರೈಸಿದಕ್ಕೆ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, ಎಸ್9 ಟಿವಿ, ಗೋಕಾಕ್. ಮಾನವಿಯಲ್ಲಿ ನಡೆದ ಪತ್ರಿಕಾ ಭವನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮಾನವಿ ಅವರು, ಪತ್ರಿಕಾಗೋಷ್ಠಿ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾನವಿ ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ಇದೇ ವೇಳೆ 5 ಲಕ್ಷ ರೂಪಾಯಿಗಳ ವಿಮೆ ಸೌಲಭ್ಯದ ಬಾಂಡುಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸವನಗೌಡ ಬ್ಯಾಗವಾಟ್, ಪುರಸಭೆ ಹಿರಿಯ ಸದಸ್ಯರಾದ ರಾಜಾ ಮಹೇಂದ್ರ ನಾಯಕ್, ಟಿಎಪಿಎಂಸಿ ಅಧ್ಯಕ್ಷ ತಿಮ್ಮರೆಡ್ಡಿ ಭೋಗಾವತಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಿರಿಲಿಂಗಪ್ಪ, ರಾಜ್ಯ ಜೆಡಿಎಸ್ ಯುವ ಮುಖಂಡರಾದ ರಾಜಾ ರಾಮಚಂದ್ರ ನಾಯಕ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಇವತ್ತು ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ರೀತಿನೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಿರಿಯರಿದ್ದಾರೆ, ಇವತ್ತು ನಾನು ಶಾಸಕರಾಗಿರ್ಬೋದು, ನಮ್ಮ ತಂದೆಯವರಾದ ದಿವಂಗತ ರಾಜಾ ಮಂಡ್ಯಾಕ್ ಅವರು ಎಂಎಲ್ಎ ಆಗಿದ್ರು, ಎಂಪಿ ಆಗಿದ್ರು, ಅವರು ನಮ್ಗೆ ಮಾರ್ಗದರ್ಶನ ಹಾಕ್ಬಿಟ್ಟಿಲ್ಲ. ನಾವು ಹಿರಿಯರಿಗೆ ಗೌರವ ಕೊಡ್ಬೇಕು, ಯಾವುದೇ ಪಾರ್ಟಿ. ಈಗ ನಮ್ಮ ಹಿರಿಯರು ಯಾರಿದ್ದಾರೆ? ಬಸವನಗೌಡ ಬ್ಯಾಗವಟ್ ಅವರಿದ್ದಾರೆ, ಅಬ್ಬಾಯಿ ಸೌಕರ್ ಅವರಿದ್ದಾರೆ, ಎನ್ ಎಸ್ ಭೋಸರಾಜ್ ಅವರಿದ್ದಾರೆ, ಗಂಗಾಧರ ನಾಯ್ಕ ಅವರು. 4 ಜನ ನಮ್ಮ ಮಾಜಿ ತಾಲೂಕು ಮಾಜಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಮಾಜಿ ಶಾಸಕರು, ಅವ್ರು ಯಾವುದೇ ಪಕ್ಷದವರು ಇರಲಿ, ಅವರನ್ನು ಗೌರವಿಸತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. 2 ವರ್ಷ ಆಯ್ತು ನಾನು ವಿಧಾನಸಭಾ ಕ್ಷೇತ್ರದ ಶಾಸಕ, ಗೌರವಕ್ಕೆ ಚಿತ್ತು ಬರಾಡಕ್ಕೆ ನಡ್ಕೊಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಬಹಳ ಹೇಳಿದ್ರಿಂದ ಸಂತೋಷ. ಆ ನಿಟ್ಟಿನಲ್ಲಿ ಒಂದು ಪತ್ರಿಕೆಯಲ್ಲಿ ಯಾವ್ದು ನೋಡಿದಾರ, ಏನಪ್ಪ ವೆಂಕಟಪ್ಪ ನಾಯಕ್ ಒಂದ್ ವೇಳೆ ಈ ಎಲೆಕ್ಷನ್ ಚುನಾವಣೆ ಸೋತಿದ್ರೆ ಅಡ್ರೆಸ್ ಇತ್ತು, ಒಗ್ಗಣೆ ಕಟ್ಟಕ್ಕೆ ಲಾಯಿಸಿಲ್ಲ ಪೇಪರ್, ಒಗ್ಗಣೆ ಕಟ್ಟಕ್ಕೆ ಸಹ ಬರೋದಿಲ್ಲ ಪೇಪರ್ ಅಂತ ಪೇಪರ್ ಅಡ್ರೆಸ್ ಇರ್ತಿದ್ದಿಲ್ಲ ವೆಂಕಟಪ್ಪ ನಾಯಕ್. ವೆಂಕಟಪ್ಪ ನಾಯಕ್ ಯಾರ ಸ್ವಾಮಿ? ಒಬ್ಬ ವೆಂಕಟಪ್ಪ ನಾಯಕ್ ಒಬ್ಬ ಎಂಎಲ್ಎ ನನ್ನ ಮಗ, 50 ವರ್ಷ ವಕಾಲತ್ ಮಾಡಿದಂತ ವಕೀಲ ನಮ್ಮ ಮೊಮ್ಮಗ, ಅದಕ್ಕೆ ಅಡ್ರೆಸ್ ಇರೋದಲ್ಲ. ಚುನಾವಣೆಗಳು ಬರ್ತವ, ಚುನಾವಣೆಗಳು ಹೋಗ್ತಾವ, ಗೆಲುವು ಶಾಶ್ವತ ಅಲ್ಲ, ಸೋಲು ಶಾಶ್ವತ. ಅಡ್ರೆಸ್ 50 ವರ್ಷ ವಕಾಲತ್ ಮಾಡಿ ನಮ್ಮ ತಾತ, ಅದೇ ಅಡ್ರೆಸ್ ನಮ್ದು, ಎಂಎಲ್ಎ ಅದೇ ಅಡ್ರೆಸ್ ನಮ್ದು ಅಡ್ರೆಸ್. ಚುನಾವಣೆ ಸೋತ್ರೆ ಏನಾಗ್ತಿತ್ತು? ಇನ್ನ 20 ವರ್ಷ ರಾಜಕೀಯ ಮಾಡ್ತೀನಿ, ಇನ್ನ 20 ವರ್ಷ ರಾಜಕೀಯ ಮಾಡ್ತೀನಿ ನಾನು ಅಷ್ಟೇ. ಚುನಾವಣೆ ನಿಂದಿಲ್ಲ ಸೋತಿದ್ರೆ, ಚುನಾವಣೆ ನಿಂದಿಲ್ಲ 20 ವರ್ಷ ರಾಜಕೀಯ ಮಾಡ್ತೀನಿ, ಆದ್ರೆ ಕೆಟ್ಟ ರಾಜಕೀಯ ಮಾಡ್ತೀನಿ, ಒಳ್ಳೆ ರಾಜಕೀಯ ಮಾಡ್ತೀನಿ. ಇವತ್ತ ಆ ಭಗವಂತ ಎಲ್ಲರ ಆಶೀರ್ವಾದದಿಂದ ಶಾಸಕನಾಗಿದೆ, ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಭಗವಂತನಲ್ಲಿ ನಮಗೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ತದೆ, ತಿಮ್ಮಸ ಇಲ್ಲಂದ್ರೆ ತಮ್ಮಸ ಇಲ್ಲ, ಅದಕ್ಕೆ ಕೆಟ್ಟದ್ ಮಾಡ್ಬಾರ್ದು. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी. पीयूसी के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ. इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी अवार्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा.
इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है। कोर्सेज एयर होस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल। हेलो, आई एम रजत जाधव। आई हैव कंप्लीटेड माय एविएशन कोर्स फ्रॉम ड्रीमफ्लाई एविएशन एंड हॉस्पिटैलिटी एकेडमी। आई एम करेंटली प्लेस्ड एट स्टार एयर्स। आई एम वेरी थैंकफुल टू द टीचिंग एंड नॉन टीचिंग फैकल्टी ऑफ ड्रीमफ्लाई एकेडमी फॉर देयर गाइडेंस, बाय विच ओनली इन अ स्पैन ऑफ 6 months आई गॉट सिलेक्टेड एट अ वेरी रेप्यूटेड एयरलाइंस। आई एम श्योर दैट हूएवर वॉन्ट्स टू मेक अ करियर इन एविएशन इंडस्ट्री कैन रिलाई ऑन ड्रीमफ्लाई एकेडमी टू मेक देयर ड्रीम्स कम ट्रू। आई एम अक्षत राजेंद्र जाधव। आई कंप्लीटेड माई एविएशन कोर्स फ्रॉम ड्रीमफ्लाई एविएशन एंड हॉस्पिटैलिटी एकेडमी बेलगाम। सो आई गॉट सिलेक्टेड इन स्टार एयर एयरलाइन एज ऑपरेशन एग्जीक्यूटिव। सो दिस इज द एकेडमी वेर आई गॉट चांस टू मेक माई ड्रीम कम ट्रू। So, who all are interested in aviation field, can trust Dreamfly Academy and make your future bright. I'm Arfa Sheikh. Completed my aviation course from Dreamfly Academy. In 6 months only, I've got successfully placed in Star Airline. I'm thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and who are used to face English communication problem, so don't worry, here you will get good guidance. I wish you to join this academy to make your career. My name is Shubham Ramakrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900945006. Sir, namaskar sir. ನಮಸ್ಕಾರ ರೀ ಸರ್, ಕಾಂಗ್ರಾಚುಲೇಷನ್ ಸರ್. ಸೋಮವಾರ ನಾವು ಬಸವನ್ ಭಕ್ತರು, ನಾಯಕರು ಯಡಿಯೂರಪ್ಪಜಿ ಅವರು ಬಸವನ್ ಭಕ್ತರು. ಒಂದು ವರ್ಷ ಪೂರೈಸಿ ಎರಡನೇ ವರ್ಷ ಮೊದಲೇ ದಿನಾನ ನನ್ ಮೇಲೆ ಒಂದು ಪ್ರೀತಿ ವಿಶ್ವಾಸ ಒಂದ ಈ ಸುದ್ದಿ ಕೊಟ್ಟದಾರು. ಅದಕ್ಕೆ ಅವ್ರಿಗಿನ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತರು. ಅವ್ರು ಏನು ಕೊಟ್ಟಾರಲ್ಲ ಅವಕಾಶ, ಅದನ್ನ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ತಮ್ಮ ಕ್ಷೇತ್ರ ಜನತೆಗೆ ಏನು ಹೇಳ್ಬೇಕು? ನಮ್ಮ ಕ್ಷೇತ್ರ ಜನತೆ ಆಶೀರ್ವಾದ. ಅವರೇ ನನಗೆ 3 ಸಲ ಆರಿಸಿಕೊಟ್ಟದವರು. ಮೊದಲ ಅವ್ರದ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಭಗವಂತನ ಆಶೀರ್ವಾದ. ಓಕೆ ಸರ್, ಧನ್ಯವಾದ ಸರ್. ಚಿಕ್ಕೋಡಿ ಉಪ ವಿಭಾಗಾಧಿಕಾರಿಯ ಕಚೇರಿಯ ಸಿಬ್ಬಂದಿ ಓರ್ಗೋಣಿಗೆ ಕೊರೋನಾ ಸೋಂಕು ತಗುಲಿದ ಪರಿಣಾಮವಾಗಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಯ ಕಚೇರಿಯನ್ನ ಈಗ ಸೀಲ್ ಡೌನ್ ಮಾಡಲಾಗಿದೆ. ಚಿಕ್ಕೋಡಿ ಉಪವಿಭಾಗಾಧಿಕಾರಿಯ ಕಚೇರಿ ಹಾಗೂ ತಹಸೀಲ್ದಾರ್ ಕಚೇರಿ ಸೇರಿ ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ 10ಕ್ಕೂ ಹೆಚ್ಚು ಕಚೇರಿಗಳನ್ನ ಸಹ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಪುರಸಭೆಯ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ ರೋಗಿ ಇವರ ನೇತೃತ್ವದಲ್ಲಿ ಮಿನಿ ವಿಧಾನಸೌಧಕ್ಕೆ ಕ್ರಿಮಿನಾಶಕ ಸಿಂಪಡಣೆಯನ್ನ ಮಾಡಲಾಗುತ್ತಿದ್ದು ಮಿನಿ ವಿಧಾನಸೌಧದಲ್ಲಿರುವ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಕಚೇರಿ ಸೇರಿ 10ಕ್ಕೂ ಹೆಚ್ಚು ಕಚೇರಿಗಳನ್ನ ಈಗ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಈ ಕಚೇರಿಗೆ ಆಗಮಿಸಿದ ಸಾರ್ವಜನಿಕರು ಪರದಾಡಿದರು. ಇನ್ನು ಉಪವಿಭಾಗಾಧಿಕಾರಿ ಕಚೇರಿ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಜನತೆಯಲ್ಲಿ ಆತಂಕ ಹೆಚ್ಚಿಸಿದಂತಾಗಿದೆ. ಇವರ ರಿಪೋರ್ಟ್ ಭೀಮಸೇನ್ ಕಾಂಬಳೆ, S9 TV, ಚಿಕ್ಕೋಡಿ. ಮಾಸ್ಕ್ ಧರಿಸದೆ ಓಡಾಡುತ್ತಿರುವ ಜನರಿಗೆ ಅಥಣಿಯಲ್ಲಿ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದಿಂದ ದಂಡ ವಿಧಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಥಣಿಯಲ್ಲಿ ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗುತ್ತಿರುವ ಬೆನ್ನಲ್ಲೇ ನಿನ್ನೆಯಷ್ಟೇ ಬೆಳಗಾವಿಯ ಸಿಇಒ ಕೆವಿ ರಾಜೇಂದ್ರ ಅವರು ಅಥಣಿಯಲ್ಲಿ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದರು. ಅದರ ಬೆನ್ನಲ್ಲೇ ಇಂದು ಬೆಳಗ್ಗೆಯಿಂದಲೇ ಅಥಣಿ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಮಾಸ್ಕ್ ಧರಿಸದೆ ಓಡಾಟ ಮಾಡುತ್ತಿರುವವರಿಗೆ ದಂಡ ವಿಧಿಸುವುದರ ಜೊತೆಗೆ ಮಾಸ್ಕ್ ಧರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪುರಸಭೆ ಸಿಬ್ಬಂದಿ ವರ್ಗ ಮಾಸ್ಕ್ ಧರಿಸದ ವಾಹನ ಸವಾರರನ್ನ ತಡೆದು 100 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಮಾಸ್ಕ್ ಧರಿಸುವಂತೆ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಗಾಡಿ ನಂಬರ್ ಏನಿಲ್ಲ.
ब्यूरो रिपोर्ट प्रशांत हिरेमणि S9 टीवी अतनी। कारगिल विजय दिवस के निन्ने 21ने वर्षाचरणे संभ्रम देश रक्षण भद्रते ऐकतु का देश त्याग बलिदान हुतात्म योधर नेनेयुव दिन पाकिस्तान सेने 1999ರಲ್ಲಿ कारगिल ड्रास वलयदल्ली ಅಕ್ರಮವಾಗಿ ಪ್ರವೇಶಿಸಿ ಭಾರತದ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತ್ತು. ಆಕ್ರಮಣ ಮಾಡಲು ಬಂದ ಪಾಕಿಸ್ತಾನ ಸೇನೆ ವಿರುದ್ಧ ಭಾರತೀಯ ಸೇನೆಗೆ ಯುದ್ಧ ಮಾಡದೆ ಬೇರೆ ದಾರಿ ಇರಲಿಲ್ಲ. ಆಗ ಕೇಂದ್ರ ಸರ್ಕಾರ ಆಪರೇಷನ್ ವಿಜಯವನ್ನ ಘೋಷಿಸಿತ್ತು. 2.5 ತಿಂಗಳ ಕಾಲ ಕಾರ್ಗಿಲ್ನಲ್ಲಿ ಯುದ್ಧ ನಡೆದು ಕೊನೆಗೆ ಭಾರತೀಯ ಸೇನೆ ಪಾಕಿಸ್ತಾನ ಸೇನೆಯನ್ನ ಹಿಮ್ಮೆಟ್ಟುವಲ್ಲಿ ಜುಲೈ 29, 1999ರಂದು ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಆ ದಿನದ ವಿಜಯವನ್ನ ಮತ್ತು ಭಾರತೀಯ ಸೈನಿಕರು ತ್ಯಾಗ ಬಲಿದಾನಗಳನ್ನ ನೆನೆಯಲು ಪ್ರತಿ ವರ್ಷ ಜುಲೈ 26ರನ್ನ ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಗಿಲ್ ವಿಜಯ ದಿವಸವನ್ನ ಬೈಲಹೊಂಗಲದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಮುಂದೆ ನೂರಾರು ದೇಶಭಕ್ತರು ಮತ್ತು ಯುವಕರು ಕೂಡಿ ದೀಪಗಳನ್ನ ಬೆಳಗಿಸುವ ಮೂಲಕ ಕಾರ್ಗಿಲ್ ವಿಜಯ ದಿನವನ್ನ ಆಚರಣೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಐ ಪಾಟೀಲ್ ಮಾತನಾಡಿ, ವೀರಯೋಧ ತ್ಯಾಗ ಬಲಿದಾನ ನಮಗೆಲ್ಲ ಸ್ಫೂರ್ತಿ ಹಾಗೂ ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಲು ಯುವಕರು ಕೈ ಜೋಡಿಸಬೇಕಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, S9 ಟಿವಿ, ಬೈಲಹೊಂಗಲ. ಬೆಳಗಿ ಶಾಸಕ ಮುರುಗೇಶ್ ನಿರಾಣಿ ಹಿಂದೂ ದೇವರುಗಳಾದ ಶ್ರೀರಾಮ, ಶ್ರೀಕೃಷ್ಣ, ಭಗವಾನ್ ಮತ್ತು ವಿಷ್ಣು, ಶಿವ ಹಾಗೂ ಸೂರ್ಯೋದೇವರನ್ನ ಕುರಿತು ಅವಹೇಳನಕಾರಿ ಸಂದೇಶಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಇದನ್ನ ಖಂಡಿಸಿ ಚಿಕ್ಕೋಡಿ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸುಳ್ಳು ಹೇಳಿಕೆ ಕೊಟ್ಟಿರುವ ಶಾಸಕ ನಿರಾಣಿ ಅವರ ಪಿಎ ಈ ಸಂದೇಶವನ್ನ ಹರಿಬಿಟ್ಟಿದ್ದು ಅವರ ಪರವಾಗಿ ಕ್ಷಮೆ ಕೇಳಿದ್ದಾರೆ. ಇದನ್ನು ನಾವು ಸಹಿಸಲ್ಲ ಎಂದು ಈ ಬಗ್ಗೆ ನಿಖರವಾದ ಮಾಹಿತಿ ಪಡೆದು 295ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮಾಡಬೇಕು. ಇನ್ನು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಅನಿಲ್ ಮುಳ್ಳಟ್ಟಿ, ಕ್ಷತ್ರಿಯ ಯುವ ಬ್ರಿಗೇಡ್ ತಾಲೂಕಾ ಅಧ್ಯಕ್ಷ, ರಾಜ್ಯ ಸರ್ಕಾರಕ್ಕೆ ಇಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಇಂತಹ ಶಾಸಕರು ಜನರ ಉದ್ದಾರಕ್ಕೆಂದು ನಮ್ಮ ಬಳಿ ಮತ ಪಡೆದು ಈಗ ನಮ್ಮ ದೇವರನ್ನ ಕೀಳಾಗಿ ಕಾಣುತ್ತಿದ್ದಾರೆ. ಇಂತಹ ಶಾಸಕರನ್ನ ನಮ್ಮನ್ನು ಆಳುವುದು ಬೇಡ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು ವೇಳೆ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೂರ್ಯದೇವರುಗಳ ಬಗ್ಗೆ ಅವಹೇಳನಕಾರಿ ಸಂದೇಶಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡುವಂತೆ ಮಾಡಿದ್ದು ಇದು ಸಮಸ್ತ ಹಿಂದೂ ಹಾಗೂ ಕ್ಷತ್ರಿಯ ಸಮುದಾಯ ಬಾಂಧವರಿಗೆ ಕೋಟೋರ ನೋವಾಗಿರುತ್ತದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಗೇಶ್ ನಿರಾಣಿ ಅವರ ಮೇಲೆ ಧರ್ಮ ನಿಂದನೆ ಸೆಕ್ಷನ್ 295 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ನಾವು ಆಗ್ರಹಿಸುತ್ತೇವೆ. ಒಂದು ವೇಳೆ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿದ್ದರೆ ಕರ್ನಾಟಕದಾದ್ಯಂತ ಹಿಂದೂ ಪರ ಸಂಘಟನೆಗಳು ಹಾಗೂ ಕ್ಷತ್ರಿಯ ಸಂಘಟನೆಗಳು ಕರ್ನಾಟಕ ಕ್ಷತ್ರ ಯುವ ಬ್ರಿಗೇಡ್ ನೀತಿಗಳು ಉಗ್ರ ಹೋರಾಟ ಮಾಡಬೇಕಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕ್ಷತ್ರಿಯ ಯುವ ಬ್ರಿಗೇಡ್ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಭೀಮಸೈನ್ ಕಾಂಬಳೆ, S9 ಟಿವಿ, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಇರುವಂತಹ ಲಕ್ಕು ಗಲ್ಲಿಯ ನಿವಾಸಿ ರತ್ನಬಾಯಿ ಮಾರುತಿ ಅಲ್ಲೂರಿ ಅಜ್ಜಿ, ಈ ವೃದ್ಧ ಅಜ್ಜಿಗೆ ಸಾಕುವವರು ಯಾರೂ ಇಲ್ಲದಂತಾಗಿದೆ. ತನ್ನ ಹತ್ತಿರ ಇದ್ದ ಅಲ್ಪ ಸ್ವಲ್ಪ ಆಹಾರದಿಂದ ಹೊಟ್ಟೆ ತುಂಬಿಸಿಕೊಂಡು ದಿನಗಳನ್ನ ಕಳೆಯುತ್ತಿದ್ದರು. ಹಾಗೆ ಹೊರಗಡೆ ಹೋಗಿ ಕಟ್ಟಿಗೆಗಳನ್ನ ಹೊತ್ತು ತಂದು ಅಡುಗೆ ಮಾಡಿಕೊಳ್ಳುತ್ತಿದ್ದರು. ಮಳೆಗಾಲದ ಪ್ರಭಾವ ಈಗ ಕಟ್ಟಿಗೆ ಸಿಗುವುದು ಕಷ್ಟ, ಅದರಲ್ಲೂ ಒಣಗಿದ ಮರಗಳು ಸಿಗುವುದು ಕಷ್ಟದಾಯಕವಾಗಿದ್ದು ಹೀಗಾಗಿ ಅಜ್ಜಿಗೆ ದಿಕ್ಕು ತೋಚದೆ ಈಗ ಕಣ್ಣೀರಿಡುತ್ತಿದ್ದಾರೆ.
ಹೇಳಿದ್ದಾಳೆ. ಇದನ್ನ ಅರಿತು ಅಲ್ಲಿಯ ಗಲ್ಲಿಯ ನಿವಾಸಿಗಳು ಅಜ್ಜಿಗೆ ನೇರವಾಗಿ ತಮ್ಮ ಸ್ವಂತ ಹಣದಿಂದ ಜನರು ಗ್ಯಾಸ್ ಸಿಲಿಂಡರ್ ಕೊಂಡುಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದಾರೆ. ಇವರಿಗೆ ಇನ್ನು ಮುಂದೆ ತಿನ್ನಲು ಆಹಾರಕ್ಕಾಗಿ ಇವರಿಗೆ ಕಣ್ಣು ಸಹ ಕಾಣುವುದಿಲ್ಲ. ಇವರಿಗೆ ಕಣ್ಣಿನ ಆಪರೇಷನ್ ಮಾಡಬೇಕಾಗಿದೆ. ಇದಕ್ಕೆ ಸರ್ಕಾರ ನೆರವಾಗಬೇಕಿದೆ. ಸ್ಥಳೀಯ ಕಳೆದ 10 ವರ್ಷಗಳಿಂದ ಇವರಿಗೆ ಪಡಿತರ ಚೀಟಿ ನೀಡುತ್ತಿಲ್ಲ. ಗ್ರಾಮ ಪಂಚಾಯತಿಗೆ ಅಲೆದು ಬೇಸರವಾಗಿದೆ ಎಂದು ಅಜ್ಜಿ ಹೇಳಿದ್ದಾರೆ. रेशन कार्ड आहे का नाही तुझं? रेशन कार्ड का आहे? म्हणजे ते भेटत नाही तुला? रेशन भेटत नाही? तांदूळ रॉकेल काहीच भेटत नाही? 10 वर्ष झाली भेटत नाही. रेशन कार्ड दुसरं काढलीस? दुसरं काढून गेले ह्यात आणि तुझ्या आधी पण ह्यात पोस्टान येत आहे म्हणून सांगितले. पोस्टान बी नाही काय नाही. किती वर्ष झाली? 4 वर्ष. 4 वर्ष झाली. रेशन कार्ड नाही, रॉकेल वगैरे काहीच भेटत नाही तुला. आणि जेवण कशावरती करतीस आहे? जेवण जेवण काय करायचं? कुठली ते काटक चुना आणायची, पेठ व्हायचं, चिमणीचं त्याल बघ, त्या शिन सोनाबाई दिली तवा चूल पेटली. आणि गॅस नाही तुझ्या घरात? सिलेंडर नाही बाबा. ಅಧಿಕಾರಿಗಳು ಮತ್ತು ಇತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ತಂಡ ಗಮನ ಹರಿಸಿ ಅಜ್ಜಿಗೆ ಶಾಶ್ವತ ಪರಿಹಾರ ನೀಡಬೇಕಾಗಿದೆ ಎಂದು ಸ್ಥಳೀಯರು S9 ಮೂಲಕ ಒತ್ತಾಯಿಸಿದ್ದಾರೆ. ಮಾರುತಿ ಅಲ್ಲೂರಿ ಅಜ್ಜಿನ ಆಲ್ ಥೋಡಫಾರ್ ಹೇ ಹೋತ ಆಪಲ ಗ್ಯಾಸ್ ವಗೇರಿ ನವತ ತೆ ಆಮಿ ಬಾಕಿಯ ಸರ್ವ ಸಹಕಾರ್ಯಾನೆ ಆಣಿ ಗಲ್ಲಿತ್ಲ್ಯಾ ಮಂಡಳಿನಿ ಆಜ್ ತೆ ಸಹಕಾರ್ಯ ಕರೂನ್ ಅಜ್ಜಿಲಾ ಹೇ ಗ್ಯಾಸ್ ಘೇವುನ್ ಆಣೂನ್ ದಿಲೇಲಾ ಆಹೆ. ಅಜೂನ್ ಅಜ್ಜಿಚ ಡೋಳ್ಯಾಚ ಆಪರೇಷನ್ ಕರಾಯಚ ಬಾಕಿ ಆಹೆ ಆಣಿ ಬಾಕಿ ಇತರ ಪಣ ಸಮಸ್ಯಾ ಆಹೆತ್. राशन वगैरे आजीला भेटत नाही आहे, तरी राशन कार्डाची पण आता आम्ही राशन कार्ड तयार करण्याची हे करत आहे, फॉर्म नॉमिनेशन करत आहे. तुम्ही ग्रामपंचायतीला काय सांगितलं होतं का याच्याबद्दल? ग्रामपंचायत मध्ये आजीनं जाऊन 4 वेळा फॉर्म भरलेला, बाय पोस्ट येईल म्हणून सांगितलेलं, पण आजपर्यंत तरी आलेलं नाहीये राशन कार्ड. इथं नम दड्डी ग्रामद ಒಂದ ಕೆಟ್ಟ ದೃಷ್ಟಿಯಿಂದ ನಿಮ್ಗೆ ಹೇಳ್ಬೇಕಂದ್ರೆ, ಇದು ಇವ್ರ ಅಜ್ಜನವ್ರ ಇವ್ರ ಪಾಪ, ಇವ್ರ ಏಜ್ ನೋಡಿದ್ರೆ ಇವರಿಂದ ಏನೂ ಕೈಯಿಂದ ಆಗಲ್ಲ, ಎಲ್ಲೂ ಕೆಲಸಕ್ಕೆ ಹೋಗಕ್ಕೂ ಇವ್ರ ಕಡೆಯಿಂದ ಆಗಲ್ಲ. ಮತ್ತು ಈಗ ಸದ್ಯ ಜಸ್ಟ್ ಏನಂದ್ರೆ, ಈ ಓನಿಯವರೆಲ್ಲ ಲಕ್ಕು ಬಂದು ಆಗಲಿ ಈ ಆಜುಬಾಜು ಓನಿಯವರೆಲ್ಲ ಕೊಡ್ಕೊಂಡು ಆ ಅಜ್ಜಿಗೆ ಮಾಡ್ಕೊಂಡು ತಿನ್ನಕಂತೇಳಿ ಒಂದು ಗ್ಯಾಸ್ ಒಂದು ಸಿಲಿಂಡರ್ ಇವತ್ತು ಅವ್ರ ತಮ್ಮ ಸ್ವಯಂ ಪ್ರೇರಿತ ತಮ್ಮ ರೊಕ್ಕ ಹಾಕಿ ಖರೀದಿ ಮಾಡಿ ಈಗ ಅಜ್ಜಿಗೆ ಕೊಟ್ಟರು. ಮತ್ತು ಈ 2 ನಂಬರ್ ವಾರ್ಡ್ ನಮ್ಮ ದಡ್ಡಿ ಗ್ರಾಮ ಪಂಚಾಯತಿ 2 ನಂಬರ್ ವಾರ್ಡ್ಗೆ ಯಾರು ಮೆಂಬರ್ ಬರ್ತಾರಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಇನ್ನುವರೆಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನೂ ಫೆಸಿಲಿಟಿ, ಅವ್ರಿಗೊಂದು ರೇಷನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ 3 ಸಲ ಅಪ್ಲಿಕೇಶನ್ ಹಾಕಿದ್ರು ಇನ್ನೂ 1 ಸತಿ ಅವ್ರದ್ದು ಅಪ್ರೂವಲ್ ಆಗಿಲ್ಲ. ವಾರ್ಡ್ಗಳ ಸದಸ್ಯರಿಗೆ ಒಂದು ವಿನಂತಿ ಏನಂದ್ರೆ, ಆ ಅಜ್ಜಿಗೆ ಒಂದು ಸ್ವಲ್ಪ ಏನಾರು ಹೆಲ್ಪ್ ಆಗುವಾಗ ನೀವು ನಿಮ್ಮ ಕಡೆಯಿಂದ ಗ್ರಾಮ ಪಂಚಾಯತಿ ಆಗಲಿ ಮತ್ತು ನಮ್ಮ ತಲಾಟಿ ಸಾಹೇಬರಾಗಲಿ ಇವ್ರ ಕಡೆಯಿಂದ ಅವ್ರಿಗೆ ಪೆನ್ಷನ್ ಆಗುವಂಗ ಮತ್ತು ರೇಷನ್ ಕಾರ್ಡ್ ಅಪ್ರೂವಲ್ ಆಗುವಂಗ ಮಾಡ್ಬೇಕಂತ ನಾವು ಎಲ್ಲರಿಗೂ ಕಳ್ಕೊಂಡ ಕೇಳ್ಬೋದು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, S9 ಟಿವಿ, ದಡ್ಡಿ. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಾವಳಗಿ ನಂದಗಾಮ ಮುತ್ನಾಳ್ ಖಾನಾಪುರ ಸಮಸ್ತ 4 ಊರಿನ ಹಿರಿಯರಿಂದ ಸರಳ ರೀತಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗಿದೆ. ಇದೇ ಸಮಯದಲ್ಲಿ ಅನೇಕ ಗಣ್ಯರು ನಮ್ಮ S9 ಟಿವಿ ಜೊತೆಗೆ ಮಾತನಾಡಿದ್ದು, ಚಳಿಗಾಲದ ಋತುವಿನಲ್ಲಿ ಮೈಕೊರೆಯುವ ಚಳಿಯಲ್ಲಿ 11 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ 5,000 ಮೀಟರ್ ಎತ್ತರದ ಟೈಗರ್ ಹಿಲ್ ಶಿಖರಗಳಲ್ಲಿ ದುರ್ಗಮ ವಾತಾವರಣದಲ್ಲಿ ಯುದ್ಧ ಮಾಡಿದ ಯೋಧರಿಗೆ ಕೋಟಿ ಕೋಟಿ ನಮನಗಳು. ಅನ್ನ ನೀರು ಆಹಾರ ಇಲ್ಲದೆ ಸುಖಶಾಂತಿ ನಿದ್ದೆ ಬಿಟ್ಟು ಜನ್ಮ ನೀಡಿದ ತಾಯಿಯನ್ನ ಬಿಟ್ಟು ಮಡದಿ ಮಕ್ಕಳನ್ನ ಬಿಟ್ಟು ಜನ್ಮಭೂಮಿಗಾಗಿ ಹಗಲಿರುಳು ವೈರಿಗಳೊಡನೆ ಸೆಣಸಾಡಿ ಪ್ರಾಣತ್ಯಾಗ ಮಾಡಿದ ಸೈನಿಕರು ಮೇ ತಿಂಗಳಿನಿಂದ ಜುಲೈವರೆಗೆ ಸತತ ಯುದ್ಧ ಮಾಡಿ ಶತ್ರುಗಳನ್ನ ಹೊಡೆದುರುಳಿಸಿ 26 ಜುಲೈ ಅಂತಿಮ ದಾಳಿಯಲ್ಲಿ ವೈರಿಗಳ ಪತನ ಮಾಡಿ ಭಾರತ ಮಾತೆಯ ಪತಾಕೆಯನ್ನ 1999 ಹಾರಿಸಿದ ಭಾರತ ಸೇನೆ ಜಯ ಸಾಧಿಸಿದ ದಿನವೇ ಕಾರ್ಗಿಲ್ ದಿನ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ ಕೋಟಿ ಕೋಟಿ ನಮನಗಳನ್ನ S9 ಟಿವಿ ಜೊತೆಗೆ ಅನೇಕ ಗಣ್ಯಾತಿ ಗಣ್ಯರು ಸಾವಳಿಕೆಯಲ್ಲಿ ಸಲ್ಲಿಸಿದ್ದಾರೆ. ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನ ನಮ್ಮೂರಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಯಾಕಂದ್ರೆ ದೇಶಕ್ಕಾಗಿ ಮಡಿದ ನನ್ನ ವೀರ ಯೋಧರನ್ನ ನಾವೆಲ್ಲರೂ ಅಭಿನಂದಿಸಬೇಕಾದ್ದು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ರಾಷ್ಟ್ರದಲ್ಲಿ ಈ ಹಿಂದಿನ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇರತಕ್ಕಂಥ ಎಲ್ಲ ಹೋರಾಟಗಳು ನಮಗೆ ದಾರಿದೀಪವಾಗಿವೆ.
ಅದೇ ರೀತಿಯೊಳಗ ನಮ್ಮ ದೇಶವನ್ನು ಕಾಯಲಿಕ್ಕೆ ಹಿಂದಿನ ಯೋಧರು ಮತ್ತು ನಮ್ಮ ಹಿರಿಯರಾದಂಥ ವಾಜಪೇಯಿಜಿ, ಇಂದಿರಾಜಿ ಹಾಗೂ ಹಿಂದಿನ ಮೋದಿಜಿ ಅಂತ ರಾಷ್ಟ್ರ ನಾಯಕರು ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಅವರ ಆದರ್ಶಗಳು ನಮಗೆ ದಾರಿದೀಪವಾಗಿವೆ. ಈ ಸೈನಿಕರು ಇಂದೂ ಲೇ ಲಡಾಖ್ ಮತ್ತು ಅಂದು ಕಾರ್ಗಿಲ್ದಲ್ಲಿ ಹೋರಾಟ ಸೇಮ್ ಒಂದು ಇಡೀ ಜಗತ್ತಿನಲ್ಲಿ ಬಲಾಢ್ಯ ರಾಷ್ಟ್ರವಾಗಿ ಹೊರಮೂಲು ಕಾರಣವಾಗಿದೆ ಮತ್ತು ಅದರಂತೆ ಜಗತ್ತಿನ ಪ್ರಬಲ ರಾಷ್ಟ್ರಗಳಲ್ಲಿ ಭಾರತವು ಒಂದು. ಆ ಭಾರತದ ಮಾತೆ ಇಂದಿಗೂ ಎಂದಿಗೂ ಜಗತ್ತಿನ ಒಂದು ಶಕ್ತಿಯಾಗಿ ಮಾರ್ಪಡ್ತಾ ಇದ್ದಾಳೆ. ಇಂದು ಮುಂದೆ ನಮ್ಮ ರಾಷ್ಟ್ರ ದೇಶ ಜಗತ್ತಿನ ನಾಯಕನಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ರಾಷ್ಟ್ರದ ಇಲ್ಲಿಯವರೆಗೆ ಈ ರಾಷ್ಟ್ರ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಪ್ರತಿಯೊಬ್ಬ ಯೋಧರು ಹಾಗೂ ಕೆಲಸ ಮಾಡತಕ್ಕಂತಹ ರೈತರು ಸಹ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವರ ಬಲಿದಾನಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಬೇಕು. ಆ ಬಲಿದಾನಗಳು ವ್ಯರ್ಥವಾಗದಂತೆ ನಾವು ಮುಂದೆ ನಡೆದುಕೊಳ್ಬೇಕಾಗ್ತದೆ. ಅವರ ಜೀವನ ಅವರು ಸಮರ್ಪಣೆ ಮಾಡಿರೋದು ಈ ರಾಷ್ಟ್ರದ ಉಳಿವಿಗಾಗಿ, ಈ ರಾಷ್ಟ್ರದ ಏಳಿಗೆಗಾಗಿ. ಈ ರಾಷ್ಟ್ರವನ್ನು ನಮಗಾಗಿ ಅವರು ಪ್ರಾಣ ಕೊಟ್ಟು ಉಳಿಸಿಕೊಟ್ಟಿದ್ದಾರೆ. ಇಂಥ ರಾಷ್ಟ್ರವನ್ನು ನಾವು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟೋದಕ್ಕೆ ಮುಂದಿನ ದಿನಮಾನಗಳಲ್ಲಿ, ಇವತ್ತಿನ ದಿನಮಾನಗಳಲ್ಲೂ ಸಹ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಮತ್ತು ಬಲಿಷ್ಠವಾಗಿ ಬೆಳೀತಾನೆ ಇದೆ ನಮ್ಮ ರಾಷ್ಟ್ರ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಆ ವೀರ ಯೋಧರಿಗೆ ನಾವು ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತೇವೆ. ಒಲೋ ಭಾರತ್ ಮಾತಾಕಿ. ಆಂತರಿಕವಾಗಿ ದೇಶ ಸುರಕ್ಷತೆಯ ಯೋಧರಲ್ಲಿ ಕೈಯಲ್ಲಿದೆ, ಹಾಗೆ ಬಾಹ್ಯವಾಗಿ ಕೂಡ ದೇಶ ಯೋಧರ ಸೈನಿಕರ ಕೈಯಲ್ಲಿ ಸುರಕ್ಷಿತವಾಗಿದೆ. ಇಬ್ಬರೂ ಕೂಡ ನಮಗೆ ಹೆಮ್ಮೆ ಮತ್ತು ಅವರ ಒಂದು ಕಾರ್ಯಕ್ಕೆ ಸದಾ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಾವು ಯಾವಾಗಲೂ ಅವರಿಗೆ ಮಾನಸಿಕವಾಗಿ ಒಂದು ಪ್ರೇರಣೆಯನ್ನು ನೀಡತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನಾಲ್ಕೂರಿನ ಎಲ್ಲ ಗುರು ಹಿರಿಯರು ಹಾಗೂ ಹಸಿರು ಸೇನೆ ಮತ್ತು ರೈತ ಸಂಘದ ಸದಸ್ಯರ ನೇತೃತ್ವದಲ್ಲಿ ಈ ಕಾರ್ಯ ನಡೆದಿದೆ. ನಿಜವಾಗಲೂ ಯುವಕರಿಗಿಂತ ಈ ರೈತ ಸೇನೆ ಮತ್ತು ರೈತ ಸಂಘ, ಹಸಿರು ಸೇನೆ ಮತ್ತು ರೈತ ಸಂಘ, ನಿಜವಾಗಲೂ ಇದು ನಾವು ಹಾಜರಾಗ್ತಾ ಇರೋದು ಎರಡನೇ ಕಾರ್ಯಕ್ರಮ. ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ರೆ ಅದು ಇಂಥ ಕೊರೋನಾ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಹೇಳಿ ಎರಡು ಮಾತನ್ನು ತಮ್ಮ ಚಾನೆಲ್ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯ ಸಮಿತಿ ವತಿಯಿಂದ ಯುವ ನಾಯಕತ್ವ ಯುವ ಕರ್ನಾಟಕ ಸದಸ್ಯತ್ವ ಅಭಿಯಾನಕ್ಕೆ ಸಂಘಟನೆಯ ಕಚೇರಿಯನ್ನ ಚಾಲನೆ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಯೂಬ್ ಪಿರ್ಜಾದೆ ಮಾತನಾಡಿ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯಾದ್ಯಂತ ವಿಭಿನ್ನ ವಿಶಿಷ್ಟ ರೀತಿಯಲ್ಲಿ ರಾಜ್ಯದಲ್ಲಿ ಮುನ್ನಡೆಯುತ್ತಿದೆ. ಹೋರಾಟಗಳಿಗೆ ಸೀಮಿತವಾಗಿದ್ದು ಹಲವಾರು ಸಾಮಾಜಿಕ ಚಟುವಟಿಕೆಗಳಿಂದ ಹೆಸರುವಾಸಿಯಾಗಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ನಿಂದ ಜನರು ಸಂಕಷ್ಟದಲ್ಲಿದ್ದು ಇಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಸೇನೆಯ ಕಾರ್ಯಕರ್ತರು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾಸೋಹ, ಆಹಾರ ಕಿಟ್ ಮತ್ತು 1,000 ಉಚಿತ ಮಾಸ್ಕ್ ವಿತರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಇನ್ನೂ ಹೆಚ್ಚಿನ ಬಲವರ್ಧನೆ, ಯುವಕರಲ್ಲಿ ನಾಯಕತ್ವದ ಗುಣ ಬೆಳೆಸುವ ಉದ್ದೇಶ ಹೊಂದಿದ್ದು ಹೆಚ್ಚಿನ ಸಕ್ರಿಯ ಸದಸ್ಯರನ್ನ ಮಾಡಿ ನಾಡು, ನುಡಿ, ಜಲ, ನೆಲ, ಜನಸೇವೆಯೊಂದಿಗೆ ರಾಜ್ಯದಲ್ಲಿ ಬಲಿಷ್ಠ ಸಂಘಟನೆ ಮಾಡುವ ಉದ್ದೇಶ ಹೊಂದಿದೆ. ನಮಸ್ಕಾರ. ಇವತ್ತು ಸಭೆ ಮಾಡುವ ಉದ್ದೇಶ ಏನಂದ್ರೆ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಸದಸ್ಯತೆ ಅಭಿಯಾನಕ್ಕೆ ಇವತ್ತು ಚಾಲನೆ, ರಾಜ್ಯಾದ್ಯಂತ ಚಾಲನೆ ನೀಡಲಾಗ್ತಾ ಇದೆ. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯದಲ್ಲಿ ವಿಭಿನ್ನ ವಿಶಿಷ್ಟ ರೀತಿಯಲ್ಲಿ ರಾಜ್ಯದಲ್ಲಿ ತಮ್ಮದೇ ಆದ ಸಿದ್ಧಾಂತಗಳೊಂದಿಗೆ ರಾಜ್ಯದಲ್ಲಿ ಮುನ್ನಡೆಯುತ್ತಿದೆ. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಹೋರಾಟಗಳಿಗೆ ಸೀಮಿತವಾಗದೆ ರಾಜ್ಯಾದ್ಯಂತ ವಿಭಿನ್ನ ರೀತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ತಮಗೆ ತೊಡಗಿಸಿಕೊಂಡಿದೆ. ಇವತ್ತು ರಾಜ್ಯಾದ್ಯಂತ ಕೊರೋನಾ ಮಹಾಮಾರಿಯಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ವಾರಿಯರ್ಸ್ಗಳಾಗಿ ರಾಜ್ಯಾದ್ಯಂತ ಸಂಕಷ್ಟದಲ್ಲಿರುವಂತಹ ಜನರಿಗೆ, ಬಡವರಿಗೆ ಅನ್ನದಾಸೋಹ ಮಾಡುವ ಮುಖಾಂತರ ಮತ್ತು ಬಡವರು ನಿರ್ಗತಿಕರು ಇವತ್ತು ಆಹಾರ ಧಾನ್ಯ ಅವರಿಗೆ ನೀಡುವ ಮುಖಾಂತರ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ರಾಜ್ಯದಲ್ಲಿ ತಮಗೆ ವಾರಿಯರ್ಸ್ಗಳಾಗಿ ಸಮಾಜ ಸೇವೆ ಮಾಡುವ ಮುಖಾಂತರ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಹೆಸರಿನಲ್ಲಿ ತಮ್ಮನ್ನುಗೆ ತಾವು ತೊಡಗಿಸಿಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಇನ್ನೂ ಹೆಚ್ಚಿನ ಬಲವರ್ಧನೆ ಮಾಡುವ ಉದ್ದೇಶ ಹೊಂದಿದ್ದು ಮತ್ತು ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ನಾಡು ನುಡಿ ನೆಲಜಲ ರಕ್ಷಣೆಗಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಉದ್ದೇಶ ಹೊಂದಿದ್ದು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಎಲ್ಲ ಪದಾಧಿಕಾರಿಗಳು ಇವತ್ತು
ನಮ್ಮ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಾಯಕರಾಗಿ ಬೆಳೆಯುವ ಉದ್ದೇಶ ಹೊಂದಿದ್ದು ಕರ್ನಾಟಕ ಕೃಷಿ ನಿರ್ಮಾಣ ಸೇನೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಒಂದು ನಾಯಕ ಉದ್ದೇಶವನ್ನು ನಾವು ನಾಯಕರಾಗಿ ಬೆಳೆಸುವ ಉದ್ದೇಶ ಕರ್ನಾಟಕ ಕೃಷಿ ನಿರ್ಮಾಣ ಸೇನೆ ಹೊಂದಿದೆ. ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ಕೃಷಿ ನಿರ್ಮಾಣ ಸೇನೆ ಯುವ ನಾಯಕತ್ವ ಯುವ ಕರ್ನಾಟಕ ಎಂಬ ಹೆಸರಿನಲ್ಲಿ ಸದಸ್ಯತೆ ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡಲಾಗಿದೆ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರನ್ನು ಗುರುತಿಸುವ ಮುಖಾಂತರ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಯುವಕರುಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಮುಖಾಂತರ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಇನ್ನು ರಾಜ್ಯದಲ್ಲಿ ರಾಜ್ಯಾದ್ಯಂತ ವಿಭಿನ್ನ ರೀತಿಯಲ್ಲಿ ಇದೇ ರೀತಿಯಲ್ಲಿ ಮುಂದುವರಿಯಲಿದೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ರಾಜ್ಯ ಪದಾಧಿಕಾರಿಗಳಾದ ಎಂಡಿ ಮೆಹಬೂಬ್, ಸಿದ್ದಪ್ಪ ನಾಯ್ಕರ್, ಸೋಹೇಲ್ ನಾಯಕ್ ಸೇರಿದಂತೆ ಜಾವಿದ್ ಮಕಂದರ್ ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಕೊಣ್ಣೂರ್. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾದ ಬಕ್ರೀದ್ ಹಬ್ಬವನ್ನ ಸರ್ಕಾರದ ಕಾನೂನಿನ ನಿಬಂಧನೆಗಳನ್ನ ಅನ್ವಯದಂತೆ ಆಚರಿಸಬೇಕೆಂದು ಪಿಎಸ್ಐ ಯುಎಸ್ ಅವಟಿಯವರು ಮುಸ್ಲಿಂ ಸಮಾಜದ ಮುಖಂಡರಿಗೆ ಕರೆಯನ್ನ ನೀಡಿದ್ದಾರೆ. ಇನ್ನು ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ಸಮಸ್ತ ಮುಸ್ಲಿಂ ಗ್ರಾಮದ ಜನತೆಗಾಗಿ ಹಮ್ಮಿಕೊಂಡಂತಹ ಬಕ್ರೀದ್ ಬಸವ ಮತ್ತು ಹಬ್ಬದ ಆಚರಣೆಯ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊರೋನಾ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಹಾಗೂ 144 ಸೆಕ್ಷನ್ ಜಾರಿ ಇರುತ್ತದೆ. ಸರ್ಕಾರದ ಎಲ್ಲಾ ಇಲಾಖೆಗಳ ನಿರ್ದೇಶನಗಳನ್ನ ಪಾಲಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಕಾರಣ ಸಾಮೂಹಿಕ ಪ್ರಾರ್ಥನೆಯನ್ನ ಕೇವಲ ಮಸೀದಿಯಲ್ಲಿ ಮಾಡಬೇಕು, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಅನ್ನ ಸೇರಿದಂತೆ ವಿವಿಧ ರೀತಿಯ ನಿಬಂಧನೆಗಳನ್ನ ಸರ್ಕಾರ ವಿಧಿಸಿದೆ, ಅವುಗಳನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಎಂದು ತಿಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೊರೋನಾ ನಿಯಂತ್ರಣದಲ್ಲಿ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ, ಖಾನಾಪುರ ತಾಲೂಕಿನ ಬಹುತೇಕ ಜನತೆ ಇಲಾಖೆಗಳೊಂದಿಗೆ ಸಹಕರಿಸಿದ್ದಾರೆ, ಇದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿಯನ್ನ ಎಲ್ಲರೂ ಒಟ್ಟಾಗಿ ಹಿಮ್ಮೆಟ್ಟಿಸೋಣ, ಯುವಕರು ಅನಗತ್ಯ ತಿರುಗಾಡುವುದನ್ನ ನಿಲ್ಲಿಸಬೇಕು, ಸರ್ಕಾರದ ನಿಬಂಧನೆಗಳನ್ನ ಎಲ್ಲರೂ ಗೌರವಿಸಿ ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಧಾರ್ಮಿಕ ಶ್ರದ್ಧೆಯಿಂದ ಬಕ್ರೀದ್ ಹಬ್ಬದ ನಮಾಜ್ ಎಲ್ಲವನ್ನ ಶಾಂತಿಯಿಂದ ಸೌಹಾರ್ದಯುತವಾಗಿ ಆಚರಿಸಿ ಪರಸ್ಪರ ಹಸ್ತಲಾಗವ ಮತ್ತು ಆಲಿಂಗನ ಮಾಡಬಾರದೆಂದಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರುಗಳಿಗೆ, ಮುಸ್ಲಿಂ ಸಮಾಜದ ಮೌಲ್ವಿಗಳಿಗೆ, ಮುಸ್ಲಿಂ ಸಮಾಜದ ಮುಲ್ಲಾಗಳಿಗೆ ಮತ್ತು ಸಮಾಜದ ಹಿರಿಯ ನಾಗರಿಕರಿಗೆ ಎಲ್ಲ ನಾನು ಕರೆಸಿ ನಿಮಗೆಲ್ಲ ಒಂದು ಸರ್ಕಾರದಿಂದ ನಮಗೆಲ್ಲ ಆದೇಶ ಮತ್ತು ನಿರ್ದೇಶನ ನೀಡಿದೆ. ಆ ನಿರ್ದೇಶನ ನಿಮ್ಮನ್ನು ನಾನು ತಿಳುವಳಿಕೆ ನೀಡಿ ಆ ಒಂದು ಏನು ಸರ್ಕಾರ ನಮಗೆ ಬಂದುಬಿಟ್ಟಾದ ಒಂದು ನಿರ್ದೇಶನ ಸಿಕ್ಕಿದೆ, ಅವರೆಲ್ಲರೂ ನಾವೆಲ್ಲರೂ ಪಾಲನೆ ಮಾಡಿಕೊಂಡು ಆ ರೀತಿಯ ನಾವು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ದಿವಸ ನಾನು ನಿಮ್ಮೆಲ್ಲರೂ ಕರೆಸಿದ್ದೀನಿ. ಈಗ ನೀವು ಹೋದ ವರ್ಷ ನೋಡಿದರೆ ಬಕ್ರೀದ್ ಹಬ್ಬ ತಾವೆಲ್ಲರೂ ಸಾಮೂಹಿಕ ಪ್ರಾರ್ಥನೆಯೂ ನಿಮ್ಮ ಸಂಪ್ರದಾಯ ಪ್ರಕಾರ ಈದ್ಗಾಹಗಳಲ್ಲಿ ಮಾಡ್ತಿದ್ರಿ. ಬಟ್ ಈ ವರ್ಷ ಈದ್ಗಾಹಗಳಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡೋದು ಸರ್ಕಾರ ವತಿಯಿಂದ ನಿರ್ಬಂಧಿಸಲಾಗಿದೆ. ತಾವೆಲ್ಲರೂ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಲೇಬೇಕಾಗ್ತದೆ. ತಾವೆಲ್ಲರೂ ಪಾಲನೆ ಮಾಡಿ, ಯಾಕಂದರೆ COVID-19 ನಿಮ್ಗೆಲ್ಲರೂ ಗೊತ್ತಿದ್ದಂಥ ವಿಚಾರ. ಮೊದಲನೇದಾಗಿ ಈದ್ಗಾಹದಲ್ಲಿ ಯಾವುದೇ ರೀತಿಯಾದಂಥ ನೀವು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬಾರ್ದು. ಮಸ್ಜಿದ್ಗಳಲ್ಲಿ ಹಬ್ಬವನ್ನು ಆಚರಣೆ ನೀವು ಸಾಮೂಹಿಕ ಪ್ರಾರ್ಥನೆ ಮಾಡೋರಿದ್ರೆ ಕನಿಷ್ಠ ಪಕ್ಷ 6 ಅಡಿ ಅಂತರದಲ್ಲಿ ನೀವು ನಮಾಜನ್ನು ಮಾಡಬೇಕು. ಒಬ್ಬ ಮನುಷ್ಯ ಅಂತೇಳಿ ಅದು ಗರಿಷ್ಠ 50 ಸಂಖ್ಯೆಗಿಂತ ಹೆಚ್ಚು ಆ ಮಸ್ಜಿದಲ್ಲಿ ಯಾರೂ ಇರಬಾರ್ದು. ಹೋಗೋ ಮುಂಚಿತವಾಗಿ ನೀವು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡಿರಬೇಕು. ಮಸ್ಜಿದಲ್ಲಿ ಹೋಗಬೇಕಂದ್ರೂ ಕಡ್ಡಾಯವಾಗಿರಬೇಕು. ಮತ್ತು ನೀವೇನು ವಜು ಮಾಡ್ತಿರಲ್ಲ ಮಸ್ಜಿದಲ್ಲಿ ಮಾಡಬಾರ್ರಿ, ನೀವು ಮನೆಯಿಂದ ಮಾಡ್ಕೊಂಡು ಮಸ್ಜಿದ್ಗೆ ಹೋಗಿ. ಆಮೇಲೆ ಮಸ್ಜಿದಲ್ಲಿ ಚಟಾಯಿ ಇರ್ತೈತಿ, ಅದನ್ನು ಚಟಾಯಿ ಯೂಸ್ ಮಾಡಬೇಕು. ಮಸ್ಜಿದನ್ನು ಮೊದಲ ನೀವೆಲ್ಲ ಸ್ಯಾನಿಟೈಸರ್ ಮಾಡಿರ್ತೀರಿ. ಮಸ್ಜಿದಲ್ಲಿ ನೀವು ಸ್ಯಾನಿಟೈಸರ್ ಮಾಡಿದ ನಂತರ ನಿಮ್ಮ ಜಾ ನಮಾಜ್ ಅಂತಾರಲ್ಲ, ಜಾ ನಮಾಜ್ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಿ ನೀವು ಜಾ ನಮಾಜ್ ತೊಗೊಂಡೋಗಿ. ನಿಮ್ಮ ಜಾ ನಮಾಜ್ ನೀವು ಹಚ್ಚಬೇಕು, 6 ಅಡಿ ಅಂತರದಲ್ಲಿ ಮತ್ತೊಬ್ಬರು ಇಟ್ಕೋಬೇಕು. ನಿಮ್ಮ ಸಾಮೂಹಿಕ ಪ್ರಾರ್ಥನೆ ಆದ ನಂತರ ಒಬ್ಬರೊಬ್ಬರು ಹಸ್ತಲಾಗುವ ಮತ್ತು ಆಲಿಂಗನೂ ಸಹ ಮಾಡಬಾರ್ದು. ಆಲಿಂಗನ ಅಂದ್ರೇನು, ನಾವು ಮುಸಾಫಾ ಜೊತೆ ಅವ್ರು
ಎಲೆ ಮಿಲ್ತೆ ಆಲಿಂಗನ ಮಾಡಬಾರದು ಹಸ್ತಲಾಂಗ ದಯವಿಟ್ಟು ಮಾಡಬೇಡ್ರಿ ದೂರದಿಂದ ಈದ್ ಮುಬಾರಕ್ ಅಂದ್ರೆ ನೀವು ಶುಭಾಶಯವನ್ನು ವಿನಿಮಯ ಮಾಡ್ತೀರಿ. ಈ ಸಂದರ್ಭದಲ್ಲಿ ರಿಯಾಜ್ ಪಟೇಲ್, ಹಸ್ಮತ್ ಅಲಿ ಹಟ್ಟಿಹೊಳಿ, ಗಫಾರ್ ಸಾಬ್ ಕಟ್ಟಿಮನಿ, ಇಕ್ಬಾಲ್ ದಾದೂನವರ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕೈರವಾಡ್ಗೆ ಗ್ರಾಮದಲ್ಲಿ 2019-2020 ಸಾಲಿನ ಕಾರ್ಯನಿರ್ವಾಹಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎನ್ಆರ್ಡಿಡಬ್ಲ್ಯೂಪಿ ಮತ್ತು ಎಸ್ಡಿಪಿ ಯೋಜನೆಯ 2,50,00,000 ರೂಪಾಯಿ ಮೊತ್ತದ ಕೆರೆ ನಿರ್ಮಾಣ ಕಾಮಗಾರಿಗೆ ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ ಇಂದು ಭೂಮಿ ಪೂಜೆ ಮಾಡುವ ಮೂಲಕ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಇದೇ ವೇಳೆ ಹೊನ್ನಪ್ಪ ಮೇಟಿ, ಪರಮೇಶ್ ಕನ್ನಾಪುರ ಹಟ್ಟಿ, ರುದ್ರಗೌಡ ತುರಡಗಿ ಸೇರಿದಂತೆ ಶರಣಗೌಡ ಬಯ್ಯಾಪುರು ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, ಎಸ್9 ಟಿವಿ, ಲಿಂಗಸುಗೂರು. ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸವಾಲುಗಳ ವರ್ಷ, ಪರಿಹಾರದ ಸ್ಪರ್ಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರವಾಯಿತು. ಜಿಲ್ಲಾ ಮಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರದ ವರ್ಷದ ಪ್ರಗತಿ ವರದಿ ವಿಶೇಷ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದ ಸುರೇಶ್ ಅಂಗಡಿ, ವಿಧಾನಸಭೆಯ ಉಪಸಭಾಧ್ಯಕ್ಷರಾದ ಆನಂದ್ ಮಾಮನಿ, ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟಗಿಮಠ್, ರಾಜ್ಯಸಭೆ ಸದಸ್ಯರಾದ ಈರಣ್ಣ ಕಡಾಡಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಶಾ ಐಹೊಳೆ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳು ಕೂಡ ಇದೇ ವೇಳೆ ಹಾಜರಿದ್ದರು. ಅದು ನನಗೆ ಗೊತ್ತಿಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತ BJP, ಅದನ್ನು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸರ್, ಪ್ರಹ್ಲಾದ್ ಜೋಶಿ ಅವರು ರಮೇಶ್ ಜಾರಕಿಹೊಳಿ ಮನೆಗೆ ಬಂದು ಭೇಟಿ ಕೊಡ್ತಾರೆ, ಲಕ್ಷ್ಮಣ ಸವದಿ ಅವರು ದೆಹಲಿಗೆ ಹೋಗಿ ಸಂತೋಷ್ ಭೇಟಿ ಕೊಡ್ತಾರೆ, ಏನು ರಾಜಕೀಯ ಬದಲಾವಣೆ ಏನು ಅಂತ? ಅಲ್ಲ ಸ್ವಾಮಿ, ನಮ್ಮ ಲೀಡರ್ ಭೇಟಿಯಾಗ ನಮ್ಮದನ್ನು ಕರ್ತವ್ಯ. ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸರ್? ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗಟ್ಟಿಯಾದ ಮೇಲೆ ಲೀಡರು ಅವ್ರನ್ನ ಆಗುವಂಥ ಪ್ರಶ್ನೆ ಇಲ್ಲ. ಆ ಸುಳ್ಳ ಮಾಧ್ಯಮ ಸೃಷ್ಟಿ, ಯಡಿಯೂರಪ್ಪ ಬದಲಾವಣೆ ಯಾವುದಿಲ್ಲ, ಅದೇನಪ್ಪ ಮಾತುಕತೆ ಇಲ್ಲ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಮುಂದಿನ ಎಲೆಕ್ಷನ್ಸ್ ಆಡ್ತೇವೆ. ಅವರು ಡಿಪಾರ್ಟ್ಮೆಂಟ್ ನಿತಿನ್ ಗಡ್ಕರಿ ಭೇಟಿ ಹಾಕಿದ್ರು ಅವರು ಅಷ್ಟೇ, ಏನಂತ ವಿಶೇಷತೆ ಇಲ್ಲ. ಮಾನ್ಯ ಹಂಗ ನೀರಾವರಿ ಸಂಬಂಧ ಅವ್ರ ಇಲಾಖೆ ಹೋಗಿದ್ರು, ಅದೇನು ವಿಶೇಷತೆ ಇಲ್ಲ. ಇಲ್ಲ ಈಗ ಅದು ಹೇಳಬೇಡ ಪಾಪ. ಕಾಂಗ್ರೆಸ್ ತಮ್ಮ ಕಾಂಗ್ರೆಸ್ ಕೆಲಸ ಮಾಡಲಿ, BJP BJP ಕೆಲಸ ಮಾಡ್ತು, JDS ಕೆಲಸ ಮಾಡಲಿ. ದಯವಿಟ್ಟು ಒಳ್ಳೆಯ ಒಂದು ವಾತಾವರಣ ಇದೆ, ರಾಜಕಾರಣ ಸಾಕಣೆ ಅಭಿವೃದ್ಧಿ ಕೂಡ ಒತ್ತು ಕೊಡೋದು ಒಳ್ಳೆಯದು. ಥ್ಯಾಂಕ್ ಯು ಸರ್. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ. ಸುದ್ದಿ ನಿಮ್ಮಿಂದ, ಸತ್ತು ನಮ್ಮಿಂದ.